ನಮ್ಮ ಧರ್ಮ ಚಾನೆಲ್ಗೆ ಸ್ವಾಗತ. ಪ್ರೀತಿ ಪಾತ್ರರಿಗೆ, ಸ್ನೇಹಿತರಿಗೆ, ಸಂಬಂಧಿಕರಿಗೆ, ಹೀಗೆ ಹಲವರಿಗೆ ಕೆಲವರು ಊಟಕ್ಕೆ ಕರೆದಿರುತ್ತಾರೆ. ಪ್ರೀತಿಯಿಂದ ಕರೆದಿದ್ದಾರೆಂದು ಅವರು ಊಟಕ್ಕೆ ಬರುತ್ತಾರೆ. ಆದರೆ ಆಮೇಲೆ ಅವರಿಗೆ ಯಾಕಾದರೂ ನಾವು ಅವರ ಮನೆಗೆ ಊಟಕ್ಕೆ ಹೋದ್ನೋ ಅಂತ ಅನ್ನಿಸಿರುತ್ತೆ. ಹಾಗಾಗಿ ನಿಮಗೆ ಹೀಗನ್ನಿಸಬಾರದು ಅಂತಾದರೆ ನೀವು ಆರು ರೀತಿಯ ಜನರ ಮನೆಗೆ ಎಂದಿಗೂ ಊಟಕ್ಕೆ ಹೋಗಬಾರದು. ಯಾರು ಆ ಆರು ರೀತಿಯ ಜನ ಅಂತ ತಿಳಿಯೋಣ. ಆದರೆ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಮೊದಲನೆಯವರು ಕೊಲೆಗಡುಕರು. ಯಾರಾದರೂ ಕೊಲೆ ಮಾಡಿದ್ದಾರೆಂಬ ಬಗ್ಗೆ ನಿಮಗೆ ಗೊತ್ತಿದ್ದು ನೀವು ಅವರ ಮನೆಗೆ ಊಟಕ್ಕೆ ಹೋದರೆ ಅವರ ಪಾಪದಲ್ಲಿ ನಿಮಗೂ ಪಾಲು ಸಿಗುತ್ತದೆ. ನೀವು ಡೈರೆಕ್ಟಾಗಿ ಕೊಲೆ ಮಾಡದಿದ್ದರೂ ಕೊಲೆಯ ಪಾಪ ನಿಮಗೆ ಸುತ್ತಿಕೊಳ್ಳುತ್ತದೆ. ಎರಡನೆಯದು ವೇಶ್ಯೆ ಮನೆ. ನಿಮಗೆ ಮನೆಗೆ ಊಟಕ್ಕೆ ಕರೆದ ಮಹಿಳೆ ವೇಶ್ಯೆ ಎಂದು ಗೊತ್ತಿದ್ದರೂ ನೀವು ಆಕೆಯ ಮನೆಗೆ ಊಟಕ್ಕೆ ಹೋದರೆ ಆಕೆ ಮಾಡಿದ ಪಾಪದಲ್ಲಿ ನಿಮಗೂ ಪಾಲಿರುತ್ತದೆ. ಎಷ್ಟೋ ಜನ ತಮ್ಮ ಪತ್ನಿಯರಿಗೆ ಮೋಸ ಮಾಡಿ ವೇಶ್ಯೆಯ ಬಳಿ ಬಂದಿರುತ್ತಾರೆ. ಅವರಿಗೆ ಸಹಾಯ ಮಾಡುವ ವೇಶ್ಯೆ ಅವರ ಪಾಪದಲ್ಲಿ ಭಾಗಿಯಾಗುತ್ತಾಳೆ. ಈ ರೀತಿ ಪಾಪದ ಹಣ ಸಂಪಾದಿಸಿ ಮಾಡಿದ ಅಡುಗೆಯನ್ನ ನೀವು ತಿಂದ್ರೆ ಆ ಪಾಪದಲ್ಲಿ ನೀವು ಭಾಗಿಯಾದಂತೆ. ಮೂರನೆಯವರು ಒತ್ತಡದಲ್ಲಿರುವವರು. ಎಷ್ಟೇ ಶ್ರೀಮಂತರಿದ್ದರೂ ಟೆನ್ಷನ್ ಅನ್ನೋದು ಯಾರಿಗೂ ಬಿಡದ ಭೂತ. ಹಾಗಾಗಿ ನೀವು ಯಾರ ಮನೆಗೆ ಊಟಕ್ಕೆ ಹೋಗುತ್ತೀರೋ ಅವರಿಗೆ ಟೆನ್ಷನ್ ಇದ್ದಲ್ಲಿ, ಅವರು ಆ ಟೆನ್ಷನ್ನನ್ನು ಎಲ್ಲರೆದುರು ತೋರಿಸಿಕೊಳ್ಳುತ್ತಿದ್ದಲ್ಲಿ ಅಂಥವರ ಮನೆಗೆ ಹೋಗುವುದನ್ನು ತಪ್ಪಿಸಿ. ಯಾಕಂದರೆ ಅಂಥ ಮನೆಯಲ್ಲಿ ಊಟ ಮಾಡಿದರೂ ಮಾಡಿದ ಹಾಗೆ ಆಗುವುದಿಲ್ಲ. ಈ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಮುಂದಿನ ಭಾಗದಲ್ಲಿ ತಿಳಿಯೋಣ. ಈ ಮಾಹಿತಿ ನಿಮಗಿಷ್ಟವಾಗಿದ್ದಲ್ಲಿ ಈ ಬಗ್ಗೆ ಕಮೆಂಟ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಒನ್ಸ್ ಅಗೇನ್, ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.